ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಹಕ್ಕಿಪಿಕ್ಕಿ ಕಾಲೋನಿಯ ಅಭಿವೃದ್ಧಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ನೀಡಬೇಕೆಂದು ಒತ್ತಾಯ. ಶಿಡ್ಲಘಟ್ ತಾಲೂಕಿನ ಗಂಜಿಗುಂಟೆ ಗ್ರಾಮ ವ್ಯಾಪ್ತಿಯಲ್ಲಿ ಬರುವ ಹಕ್ಕಿಪಿಕ್ಕಿ ಕಾಲೋನಿಯ ಅಭಿವೃದ್ಧಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ನೀಡಬೇಕೆಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಾಮ್ಬಾಬು ಒತ್ತಾಯಿಸಿದರು. ಇಂದು ವರದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದಿಂದ ಹಕ್ಕಿಪಿಕ್ಕಿ ಕಾಲೋನಿಯ ಅಭಿವೃದ್ಧಿಗೆ ಅನುದಾನ ಬರುತ್ತಿದೆ, ಆದರೆ ಬರುವ ಅನುದಾನ ಅಭಿವೃದ್ಧಿಗೆ ಸಾಲುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಸರ್ಕಾರ ಕೂಡಲೇ ಈ ಕಡೆಗೆ ಗಮನ ಹರಿಸಬೇಕೆಂದು ತಿಳಿಸಿದ್ದಾರೆ. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾ ಅವರ ವರದಿ. ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರು, ಈಗ ಹಕ್ಕಿಪಿಕ್ಕಿ ಜನಾಂಗ ಅಲ್ಲಿ ಏನೋ ಗಂಜಿಗುಂಟೆ ಪಂಚಾಯತ್ನಲ್ಲಿ ಅಲ್ಲಿ ನೆಲೆಕೊಂಡು ನಾವು 70-80 ವರ್ಷ ಆಗಿದೆ. ಮೂಲಭೂತ ಸೌಕರ್ಯದಲ್ಲಿ ಅಂದರೆ ಒಂದು ಸಹಾಯಧನ ಮಿತಿಯಲ್ಲಿ ಇಲ್ಲದ್ರೆ ಬೇರೆ ಕೊಳವೆ ಬಾವಿ ಒಂದು ಜಮೀನು ಆ ಥರ ಒಂದು ಡೆವಲಪ್ಮೆಂಟ್ ಮಾಡಿದೆ ನಾಗರಿಕವಾಗಿ ಈ ಸಮಾಜದ ಹೆಂಗಿದೆ ಅನುಗುಣವಾಗಿ ಬದುಕೋಕ್ಕೆ ನಮ್ಗೆ ಚಾನ್ಸಸ್ ಇರ್ತದೆ ಹೊರತು. ಈಗ ಮೂಲಭೂತ ಸೌಕರ್ಯ ಅಂದರೆ ನೀರು, ಚರಂಡಿ, ಸ್ಕೂಲು, ಶಾಲೆ ಎಲ್ಲ ನಮಗೆ, ಅಂಗನವಾಡಿ ಕೇಂದ್ರ ಮತ್ತು ಫಿಲ್ಟರ್ ವಾಟರ್ ಘಟಕ, ನೀರಿನ ಬಗ್ಗೆ ಸಿಮೆಂಟ್, ಸಿಸಿ ರಸ್ತೆ ಎಲ್ಲ ಕೂಡ ನಮಗೆ ಒಂದು ಎಲ್ಲ ಆಗಿ ಪಂಚಾಯತಿ ವತಿಯಿಂದ ನರೇಗಾ ಯೋಜನೆಗಳಲ್ಲೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀವಿಲ್ಲ. ಬಟ್ ನಾವು ಬೇರೆ ಸೋರ್ಸ್ ಇಲ್ಲದೆ ನಮ್ಗೆ ಅಲ್ಲಿ ಅನಾನುಕೂಲ ಭಾಳಷ್ಟು ಆಗಿದೆ. ನಮ್ಗೆ ತೊಂದರೆ ಆಗ್ತಿರೋದ್ರಂದರೆ ನಮ್ಮ ಜನಾಂಗ ಅಲ್ಲಿ ಬದುಕೋದಕ್ಕೆ ಬೇರೆ ಸೋರ್ಸ್ ಇಲ್ಲದೆ ವಿಶೇಷ ಯೋಜನೆ ಘಟಕ ಯೋಜನೆಯಲ್ಲಿ ಸ್ವಲ್ಪ ನಮಗೆ ಸ್ಥಾಪನೆ ಬೇಕು. ಈಗಿರುವ ಸರ್ಕಾರ ನಮ್ಮ ಮೇಲೆ ಸ್ವಲ್ಪ ಗಮನ ಕೊಡಬೇಕು. ಹಕ್ಕಿಪಿಕ್ಕಿ ಜನಾಂಗದವರು ಕೂಡ ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅಲ್ಲಲ್ಲಿ ನೆಲೆಕೊಂಡು ಇದ್ದೀವಿ ಅಂತ ಗುರುತಿಸ್ಕೋಬೇಕು. ಸರ್ಕಾರದವರು, ಮಾನ್ಯ ಮುಖ್ಯಮಂತ್ರಿಯವರು ಕೂಡ ತಿಳ್ಕೊಬೇಕಾಗುತ್ತೆ ಹಕ್ಕಿಪಿಕ್ಕಿ ಜನಾಂಗ ಅಂತ. ಅವರ ಕಾನ್ಸ್ಟಿಟ್ಯೂಷನ್, ಅವ್ರ ಜಿಲ್ಲೆಯಲ್ಲಿ, ಅವ್ರ ತಾಲೂಕಿನಲ್ಲಿ ಕೂಡ ಹಕ್ಕಿಪಿಕ್ಕಿಯವರು ಇದ್ದಾರೆ. ರಮೇಶ್ ಕುಮಾರ್ ಕ್ಷೇತ್ರದಲ್ಲಿ ಹಕ್ಕಿಪಿಕ್ಕಿಯವರು ಇದ್ದಾರೆ, ಮತ್ತು ಈಗ ಗೌರಿಬಿದ್ದೂರು ಕ್ಷೇತ್ರದಲ್ಲಿ ಕೂಡ ಹಕ್ಕಿಪಿಕ್ಕಿಯವರು ಇದ್ದಾರೆ. ಎಲ್ಲ ಕಡೆಯಿಂದ ನಾವು ಹಕ್ಕಿಪಿಕ್ಕಿ ಜನಾಂಗದವರು ಒಂದು 500,000 ಪಾಪ್ಯುಲೇಷನ್ ಈ ರಾಜ್ಯದಲ್ಲಿ ಇದ್ದಾರೆ. ಅದು ಕೂಡ ನಮ್ಮ ಮೇಲೆ ಕೂಡ ಸ್ವಲ್ಪ ಈ ಸರ್ಕಾರ, ಯಾವುದೇ ರಾಜಕಾರಣಿ ಆಗಲಿ, ಯಾವುದೇ ಸರ್ಕಾರ ಆಗಲಿ, ನಮ್ಮ ಮೇಲೆ ಸ್ವಲ್ಪ ಗಮನ ಕೊಟ್ಟು ನಮ್ಗಳು ವಿಶೇಷ ಏನಿದೆಯೋ ವಿಶೇಷವನ್ನು ಮಾಡಿಕೊಟ್ರೆ ನಾವು ಬದುಕೊಳ್ಳೋಕ್ಕೆ, ನಾವು ನಾಗರಿಕವಾಗಿ ಸಮಾಜದ ಸಮುದಾಯ ಹೆಂಗಿದೆಯೋ ಆ ಥರ ಬದುಕೊಳ್ಳೋಕೆ ಒಂದು ಅವಕಾಶ ಇರ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.